ರಾಧೆ ಅಂತಿದ್ದಾವ
ಕೆಲವರು ವೇಷ ಮಾಡ್ತಾರೆ ಮೋಸ ಮಾಡುವುದಕ್ಕಾಗಿ. ನಾನು ಹಾಗಲ್ಲ ಸ್ವಾಮಿ, ನನಗಾಗುವ ಮೋಸವನ್ನ ತಪ್ಪಿಸಿಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ಈ ರಾತೆಯ ವೇಷ. ಯಾರು ಗೊತ್ತಾಯ್ತಾ? ನಾನು ಕೃಷ್ಣ. ಓಹೋ, ಈಗ ತಾನೇ ಬಂದು ಹೋದ್ರು. ನನ್ನ ಬಣ್ಣ ಹೇಗೆಲ್ಲ ಸ್ವಾಮಿ? ನನ್ನ ಬಣ್ಣ ಕಪ್ಪು. ಕಪ್ಪು ಬಣ್ಣ? ಹೌದೌದು. ಇದೆಲ್ಲ ಬಣ್ಣ ಹಚ್ಚಿದ್ದು. ಹಚ್ಚಿದ್ದ? ಹೌದಪ್ಪ. ಅಯ್ಯೋ, ಯಾವ ವೇಷ ಬೇಕಾದ್ರೂ ಮಾಡಬಹುದು. ಈ ಸ್ತ್ರೀ ವೇಷ ಮಾಡುವುದು ತುಂಬಾ ಕಷ್ಟ ಸ್ವಾಮಿ. ಹೌದಾ? ಅಯ್ಯೋ, ನಿಮ್ಗೆ ಮದುವೆ ಆಗಿದೆಯಾ? ಒಂದಾಗಿದೆ. ಮತ್ತೆ ಆಗ್ಬೇಕಿತ್ತು? ಅದಲ್ಲ ಸ್ವಾಮಿ, ಮದುವೆ ಆಗಿದ್ದೇ ಹೌದು ಅಂತಾದ್ರೆ ಎಲ್ಲಿಯಾದ್ರೂ ಒಂದು ವಿಶೇಷ ಕಾರ್ಯಕ್ರಮ ಆಯ್ತು ಅಂತ ಇದ್ಕೊಳ್ಳಿ. ಹೆಂಡತಿ ಗಡಿಬಿಡಿ ಮಾಡಬಾರ್ದು. ಅಯ್ಯೋ, ನನಗೆ ಇವತ್ತೇ ಗೊತ್ತಾದಂತ ಸೀರೆ ಉಡುವುದು ಇಷ್ಟು ಕಷ್ಟ ಅಂತ. ಅಯ್ಯೋ, ಇನ್ನೂ ಆಗಿದ್ಮೇಲೆ ಅದು ಗಡಿಬಿಡಿ ಮಾಡುದಿಲ್ಲ. ಅಯ್ಯೋ, ಅದೆಲ್ಲ ಹೇಳಿ ಸಿಕ್ಕಿಲ್ಲ ಅಲ್ವಾ? ಅದೆಲ್ಲ ಮಾಡಬಾರ್ದು ಸ್ವಾಮಿ. ಇವತ್ತೇ ನನಗೆ ಅನುಭವ ಆದದ್ದು ಸೀರೆ ಉಟ್ಟಲ್ಲ ಸ್ವಾಮಿ. ಈ ಕೃಷ್ಣ ವೇಷ ಮಾಡಿದ್ರು ಯಾಕೆ? ಚಂದ್ರಾವಳಿಗೊಂದು ಅಹಂಕಾರ ಉಂಟು. ಈ ಪ್ರಪಂಚದಲ್ಲಿ ನಾನೇ ರೂಪಸಿ ಎನ್ನುವುದಾಗಿ, ಜೊತೆಯಲ್ಲಿ ಚಂದಗೋಪ ಸರಿದಾರಿಗೆ ಬರಬೇಕು. ಹಾಗಾಗಿ ಈ ರಾಧೆಯ ವೇಷ. ಹೇಗೆ ನನ್ನ ಸ್ತ್ರೀ ವೇಷ ಆಗ್ಬೋದಾ ಸ್ವಾಮಿ? ಇನ್ಯಾಕೆ ತಡೆ ಮಾಡುವುದು? ಇಷ್ಟೆಲ್ಲ ಸಿದ್ಧತೆ ಆಗಿದೆ. ಸಿಂಧು ಗ್ರಾಮಕ್ಕೆ ತೆರಳುತ್ತೇನೆ.